ಬರಲಿ ನಾನು ಅವರಿಗೆ, ಬಿಜೆಪಿಯವರು ಜೆಡಿಎಸ್ನವರು ಒಂದೇ ವೇದಿಕೆಗೆ ಬರಲಿ, ತಾಕತ್ತಿದ್ರೆ ದಮ್ಮಿದ್ರೆ. ಸುಳ್ಳು ಹೇಳ್ತೀರಾ, ಸುಳ್ಳು ಹೇಳ್ತೀರಾ, ಏನೂ ಮಾಡಿಲ್ಲ, ನಿಲ್ಲಿಸ್ಬಿಡ್ತಾರೆ. ಈಗ 52,000 ಕೋಟಿ 52,900 ಕೋಟಿ ಬಜೆಟ್ನಲ್ಲಿ ಇಟ್ಟಿರೋದು ನಿಲ್ಸಕ್ಕ. ನಮ್ಮ ನಯನ ಮೋಟಮ್ಮ ಹೇಳಿದ್ರು 5 ವರ್ಷ ಅಲ್ಲ, ಯಾವಾಗಲೂ ಕೂಡ ಮುಂದಿನ 5 ವರ್ಷ, ಅದರ ಮುಂದಿನ 5 ವರ್ಷ ಬಡತನ ಇರೋವರಿಗೆ ಈ ಕಾರ್ಯಕ್ರಮಗಳು ಇದ್ದೇ ಇರ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಅಧಿಕಾರಕ್ಕೆ ಬಂದು ನಿಲ್ಸಕ್ಕಾಗತ್ತಾ? ಅವ್ರು ಬರೋದೇ ಇಲ್ಲ ಅಧಿಕಾರಕ್ಕೆ, ಅವ್ರು ಬರೋದೇ ಇಲ್ಲ ಅಧಿಕಾರಕ್ಕೆ. ನೀವು 5 ಜನ ಏನು ಗೆದ್ದಿದ್ದೀರಿ, ನೀವು ಮತ್ತೆ ಗೆದ್ದು ಬರ್ತೀರಿ ಮುಂದಿನ ಚುನಾವಣೆಯಲ್ಲಿ. ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ನಮಗೆ ಬಸವಾದಿ ಶರಣರ ಪ್ರೇರಣೆ, ಬಸವಾದಿ ಶರಣರ ಪ್ರೇರಣೆ. ಬಸವಾದಿ ಶರಣರು ನುಡಿದಂತೆ ನಡೆದಂತ ಶರಣರು. ಅದಕ್ಕಾಗಿ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿರ್ತಕ್ಕಂಥದ್ದು ಯಡಿಯೂರಪ್ಪ ಮಾಡಿದ್ರ, ನಿಲ್ಲಿಂಗಪ್ಪ ಮಾಡಿದ್ರ, ಬಸವರಾಜ ಬೊಮ್ಮಾಯಿ ಮಾಡಿದ್ರ, ವೀರೇಂದ್ರ ಪಾಟೀಲ್ರು ಮಾಡಿದ್ರ. ಇದನ್ನ ಸಾಂಸ್ಕೃತಿಕ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕೆ ಮಾಡೋದು ಸಾಂಸ್ಕೃತಿಕ ನಾಯಕನನ್ನು? ಬಸವಾದಿ ಶರಣರು ಸಮಾನತೆಯನ್ನು ಬಯಸಿದ್ರು, ಎಲ್ರಿಗೂ ಸಮಾನ ಅವಕಾಶಗಳಿರಬೇಕು. ನಮ್ಮ ಸಂವಿಧಾನದಲ್ಲಿ ಏನು ಹೇಳ್ತದೆ? Article 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ. ಸುಮ್ಸುಮ್ನೆ ಬರೆದಿದ್ದಾರೆ ಅಂಬೇಡ್ಕರ್ ಅವರು, ಸುಮ್ಸುಮ್ನೆ ಬರೆದಿದ್ದಾರೆ. ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಬೇಕು, ಇದನ್ನೇ ಬಸವಾದಿ ಶರಣರು ಹೇಳಿದ್ದು. ಜಾತಿ ರಹಿತವಾದಂತ, ವರ್ಗರಹಿತವಾದಂತ, ಕಂದಾಚಾರಗಳಿಲ್ಲದೆ ಇರತಕ್ಕಂತ ಸಮಾಜ ನಿರ್ಮಾಣ ಆಗಬೇಕು. ಅಂತ ಸಮಾಜ ನಿರ್ಮಾಣ ಮಾಡಲಿಕ್ಕೋಸ್ಕರವಾಗಿ ಯಾರು ದುರ್ಬಲ ವರ್ಗದವರು ಇದ್ದಾರೆ ಆ ಸಿಟಿರಿಯವಿ ಹೇಳಿ, ಬಿಜೆಪಿ ಬಡವರಿಗೂ ಕೂಡ ಕೊಟ್ಟಿದ್ದೀವಿ ನಾವು, ನಿಮ್ಮ ಥರ ಎಂತ ಏನದು ಹೇಳೋದು. ಯಡಿಯೂರಪ್ಪನವರು, ನರೇಂದ್ರ ಮೋದಿಯವರು, ಬಸವರಾಜ ಬೊಮ್ಮಾಯಿ ಅವರು, ಸಿಟಿ ರವಿ ಅವರು ಹೇಳೋದು ಸಬ್ಕ ಸಾಫ್ ಸಬ್ಕ ವಿಕಾ ಎಲ್ಲಪ್ಪ ಮಾಡಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.